ವಿಧಾನ ಪರಿಷತ್ ಇತಿಹಾಸದಲ್ಲಿಯೇ ಈ ರೀತಿಯ ವಿಷಾದಕರ ಘಟನೆ ನಡೆದಿದ್ದು ಇದೇ ಮೊದಲು. ಪರಿಷತ್ನಲ್ಲಿ ಬಿಜೆಪಿ ಜೆಡಿಎಸ್ಗೆ ಬಹುಮತ ಇರಲಿಲ್ಲವೆಂದು ರಾಜ್ಯದ ಜನರೆದುರು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಲಿ. ಅವಿಶ್ವಾಸ ಪತ್ರವನ್ನು ಮೊದಲೇ ಕೊಟ್ಟಿದ್ದು ಪರಿಗಣನೆಗೆ ತೆಗೆದುಕೊಳ್ಳದೆ ಅಜೆಂಡಾದಲ್ಲಿ ಯಾಕೆ ತರಲಿಲ್ಲ, ಇದೊಂದು ವ್ಯವಸ್ಥಿತ ಸಂಚು ಎಂದು ಸಚಿವ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನ ಪರಿಷತ್ ಇತಿಹಾಸದಲ್ಲೇ 113 ವರ್ಷದಲ್ಲಿ ಈ ರೀತಿ ಘಟನೆ ನಡೆದಿದ್ದು ಮೊದಲನೇ ಬಾರಿ. ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಈ ರೀತಿ ವಿಷಾದಕರವಾದ ಘಟನೆ ನಡೆದಿದ್ದು ಮೊದಲನೇ ಬಾರಿ. ಇವತ್ತು ರಾಜ್ಯದ ಜನರ ಮುಂದೆ ತುಂಬ ಸ್ಪಷ್ಟವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಲಿ, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಆಗಲಿ ಸ್ಪಷ್ಟ ಮಾಡಲಿ, ಬಿಜೆಪಿ ಜೆಡಿಎಸ್ಸು ಅವ್ರಿಗೆ ಬಹುಮತ ಇರಲಿಲ್ಲ, ಈ ಮಾತನ್ನು ಅವ್ರು ಹೇಳಿದ್ರೆ ನಾನು ಒಪ್ಪುತ್ತೇನೆ. ಎರಡನೇದು, 14 ದಿನ ಮುಂಚೆ ತುಂಬ ಸ್ಪಷ್ಟವಾಗಿ ಅವಿಶ್ವಾಸದ ಪತ್ರವನ್ನು ವಿಧಾನ ಪರಿಷತ್ ಸದಸ್ಯರು ಸಭಾಧ್ಯಕ್ಷರ ಕೈಯಲ್ಲಿ ಕೊಟ್ಟರೂ ಕೂಡ ಅವರು ಅದನ್ನು ಪರಿಗಣೆಗೆ ತಗೊಳ್ದೇನೆ ಅಜೆಂಡಾದೆಲ್ಲ ಸಬ್ಜೆಕ್ಟ್ ಯಾಕೆ ತರಲಿಲ್ಲ. ಇದು ವ್ಯವಸ್ಥಿತವಾಗಿ ನಡೆದಂಥ ಒಂದು ಸಂಚು. ಏಕೆಂದರೆ ಕಾಂಗ್ರೆಸ್ ದಿನೇ ದಿನೇ ಕುಸಿತ ಇರೋಂಥ ಸಂದರ್ಭದಲ್ಲಿ ಹೇಗಾದರೂ ಮಾರಿ ಬಂಡತನದಿಂದನಾದರೂ ಕೂಡ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನಂತ ಮಾಡಿದಂಥ ಕುತಂತ್ರ ರಾಜಕಾರಣ. ಏಕೆಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿದ್ದೇವೆ ಅನ್ನೋಂಥ ಅಂಶ ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ಅಜೆಂಡಾದಲ್ಲಿ ಯಾಕೆ ತರಲಿಲ್ಲ, ಇದನ್ನು ಕಾಂಗ್ರೆಸ್ಸಿನ ನಾಯಕರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಲೇಬೇಕು. ಪ್ರತಾಪ್ ಚಂದ್ರ ಶೆಟ್ಟಿಯವರು ಸಜ್ಜನ ರಾಜಕಾರಣಿ, ಅವ್ರಿಗೂ ಒಂದು ಕಪ್ಪು ಚುಕ್ಕೆ ಹಾಕಿದರು. ಇವತ್ತು ಅಲ್ಲಿ ನಡೆದಂಥ ಪೂರ್ವ ನಿಯೋಜಿತ ಸಂಚಿದು ವ್ಯವಸ್ಥಿತವಾಗಿ ಮಾಡಿದಂಥ ಕುತಂತ್ರ. ಅದಕ್ಕೋಸ್ಕರ ಹೇಳ್ತೇನೆ, ಬಹುಮತ ಇದ್ದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ವಿಧಾನ ಪರಿಷತ್ ಸದಸ್ಯರ ಒಂದು ವ್ಯವಸ್ಥೆಗೇ ಇವರು ಅಲ್ಪಸಂಖ್ಯಾತರ ಆದರೂ ಕೂಡ ಬಹುಮತ ಕಳ್ಕೊಂಡ ತಕ್ಷಣ ಸ್ವಾಭಾವಿಕವಾಗಿ ಸಭಾಪತಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆ ಕೊಡಿಸ್ದೇನೆ ಅಜೆಂಡಾದಲ್ಲೂ ಕೂಡ ಈ ಸಬ್ಜೆಕ್ಟೂ ತರದೇನೆ, ಅವಿಶ್ವಾಸ ಸಬ್ಜೆಕ್ಟೂ ತರದೇನೆ ಬಹುಮತ ಇದ್ದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ನಡೆದಂಥ ಒಂದು ಘಟನೆ ಇವತ್ತು ರಾಜ್ಯದ ಜನರ ಮುಂದೆ ಕಾಂಗ್ರೆಸ್ ಪಕ್ಷದ ನಾಯಕರು ಕ್ಷಮೆ ಕೇಳಬೇಕು ಮತ್ತು ಇನ್ನೆಂದೂ ಈ ರೀತಿ ನಾವು ಮಾಡಲ್ಲ ಅನ್ನಂಥ ಹೇಳಿಕೆಯನ್ನು ಕೂಡ ಅವ್ರು ಕೊಡಬೇಕು. ಅಲ್ಲೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಕರಿಬೇಕೋ ಅವ್ರು ಕರೀಲೇಬೇಕಾಗುತ್ತೆ. ಬಹುಮತ ಇಲ್ಲ ಅಂತ ಆದಾಗ ಅದೇ ವ್ಯಕ್ತಿನೇ, ಅದೇ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳನ್ನೇ ಇಟ್ಟುಕೊಂಡು ನಾವು ವಿಧಾನ ಪರಿಷತ್ ನಡೆಸ್ತೀವಿ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಬಹುಮತ ಇಲ್ಲ ಅಂತ ಅಂದ್ಕೊಂಡು ಬಹಿರಂಗವಾಗಿ ಹೇಳಿದ್ದಾರೆ. ರಾಜ್ಯಪಾಲರ ತನಕ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರೂ ನಾಯಕರು ಹೋಗಿ ಮನವಿ ಕೂಡ ಕೊಟ್ಟು ಬಂದಿದ್ದಾರೆ. ಈ ಇಲ್ಲ, ಅದಕ್ಕೆ ನಾನು ಹೇಳಿದೆ, ಇಲ್ಲ ನಾವು ಕಾಂಗ್ರೆಸ್ಗೆ ಇಂದು ಬಹುಮತ ಇದೆ ಅಂತ ತೋರಿಸ್ಲಿ ಕಾಂಗ್ರೆಸ್ನವರು. ಅದು ಬಿಟ್ಟು ಈ ರೀತಿ ಅಜೆಂಡಾದಲ್ಲೇ ತರಲಿ. ನೋಡಿ, ಅವಿಶ್ವಾಸ ಅಂತಿದ್ದಂಗೆ ಅವ್ರು ಸ್ವಾಭಾವಿಕವಾಗಿ ಅಜೆಂಡಾದಲ್ಲಿ ಹಾಕಬೇಕಿತ್ತು. ಅವ್ರು ಬಹುಮತ ಇದ್ದರೆ ಅಲ್ಲಿ ವೋಟಿಂಗ್ ಹಾಕಿಸಿ ಅಲ್ಲಿ ಗೆಲ್ಲಬೇಕಿತ್ತು. ವೋಟಿಂಗೂ ಹಾಕದಿರಲಿ, ಅಜೆಂಡಾಗೆ ತರದೇನೆ ಈ ರೀತಿ ದಾದಾಗಿರಿ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ನಾವು ಬಹುಮತ ಇಲ್ದಿದ್ರು ಕೂಡ ವಿಧಾನ ಪರಿಷತ್ತನ್ನು ನಾವು ಹೀಗೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಇದೆಯಲ್ಲ, ಇದು ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಇದನ್ನು ಕ್ಷಮಿಸಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಕೆ ಪಿ ಸಿ ಸಿಯ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ಮಾನ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಈ ಬಗ್ಗೆ ಕ್ಷಮೆ ಕೇಳಬೇಕು. ಮತ್ತು ಎಂದೆಂದೂ ಕೂಡ ಈ ರೀತಿ, ಯಾಕೆಂದರೆ ವಿಧಾನ ಪರಿಷತ್ತಿಗೆ ಅದರದ್ದೇ ಆದ ಮಹತ್ವ ಇದೆ. ನಾನು ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷ ನಾಯಕನೂ ಕೂಡ ಆಗಿದ್ದೆ. ಆದರೆ ಎಂದೆಂದೂ ಕೂಡ ಇಷ್ಟು ಕೆಳಮಟ್ಟಕ್ಕೆ ಕಾಂಗ್ರೆಸ್ಸು ಇಳಿದಿರಲಿಲ್ಲ. ಕೆಳಮಟ್ಟದ ರಾಜಕಾರಣ ಮಾಡಿ ರಾಜ್ಯದ ಜನರಿಗೆ ಏನು ಉತ್ತರ ಕೊಡ್ತಾರೆ? ಇವರು ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ. ನಾನು ಈಗಲೂ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಬಹುಮತ ಇಲ್ಲದೇ ಇರೋಂಥ ವಿಧಾನ ಪರಿಷತ್ನಲ್ಲಿ ಅಜೆಂಡಾದಲ್ಲೂ ಕೂಡ ಸಬ್ಜೆಕ್ಟ್ ತರದೇನೆ, ಅದೇ ರೀತಿ ಅದನ್ನು ವೋಟಿಂಗೂ ಹಾಕ್ದೇ ಈ ಮಾಡಿದಂಥ ಒಂದು ಕುತಂತ್ರ ರಾಜಕಾರಣ ಇದೆಯಲ್ಲ, ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಇವರು ಮಾಡಿದಂಥ ಒಂದು ದೊಡ್ಡ ದ್ರೋಹ.
ಅದನ್ನು ರಾಜ್ಯ ಜನರ ಮುಂದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಅದೇನಾಗುತ್ತೋ ಅದು ಆಮೇಲೆ, ಮುಂಚೆ ಅವ್ರು ಕೆಳಗೆ ಇಳಿಬೇಕಲ್ಲ. ಯಾಕೆಂದರೆ ಅವರಿಗೀಗ ಬಹುಮತ ಇಲ್ಲ ಸ್ಪಷ್ಟ ಆಗೋಗಿದೆ. ಬಹುಮತ ಇಲ್ಲ ಅಂತ ಸ್ಪಷ್ಟ ಆದ ನಂತರ ಇಲ್ಲ ಪ್ರತಾಪ್ ಚಂದ್ರ ಶೆಟ್ಟರು ಅವರೇ ರಾಜೀನಾಮೆ ಕೊಡಬೇಕಾಗಿತ್ತು ಸಭಾಪತಿ ಸ್ಥಾನಕ್ಕೆ, ಇಲ್ಲ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ಹೇಳಬೇಕಿತ್ತು ನಮಗೆ ಬಹುಮತ ಇಲ್ಲ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ, ಇಲ್ಲ ವೋಟಿಂಗ್ ಹಾಕೋಕ್ಕಾದ್ರೂ ಬಿಡಬೇಕಿತ್ತು. ಇದು ಮೂರೂ ಮಾಡದೇನೆ ನಾವು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಬಂಡತನಗಿದೆಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದಂಥ ಒಂದು ದೊಡ್ಡ ದ್ರೋಹ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಮಾನ್ಯ ಸಿದ್ದರಾಮಯ್ಯನವರಾಗಲಿ ರಾಜ್ಯ ಜನರ ಕ್ಷಮೆ ಕೇಳಬೇಕು ಅಂತೀನಿ. ಇದು ರಾಜೀನಾಮೆ ಕೊಟ್ಟ ನಂತರ ಯಾರು ಸಭಾಪತಿ ಅನ್ನೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಕೂತು ಚರ್ಚೆ ಮಾಡ್ತೀರಿ ಮನ ತಗೋತೀವಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಬಂದಾಗ ಚುನಾವಣೆ, ಇನ್ನು 365 ದಿನ ರಾಜಕಾರಣ ಮಾಡ್ತಾನೆ ಇರ್ತೀವಿ ನಾವು. ಸಂಘಟನಾತ್ಮಕ ಚಟುವಟಿಕೆಗಳು, ಸಮಾಜ ಸೇವೆ, ಸಾರ್ವಜನಿಕರ ಮಧ್ಯೆ ಇದು ಇರ್ತಾನೆ ಇರ್ತೀವಿ. ಹಾಗಾಗಿ ನಾವು ಈಗಾಗಲೇ ಗ್ರಾಮ ಪಂಚಾಯತಿ ದೃಷ್ಟಿಯಿಂದ ಈ ಒಂದು ಸಮಾವೇಶಗಳಿಗೆ ಆಗಲೇ ಮಾಡಿದ್ವಿ. ಗ್ರಾಮ ಸ್ವರಾಜ್ ಸಮಾವೇಶಗಳು ಇಡೀ ರಾಜ್ಯದಲ್ಲಿ 6 ತಂಡಗಳಲ್ಲಿ ಹೋಗಿ ಯಾರು ಪ್ರಮುಖ ಕಾರ್ಯಕರ್ತರಿದ್ದಾರೆ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಆವಾಗಲೇ ತಯಾರಿಯಾಗಿದ್ವಿ. ಈ ಕಾಂಗ್ರೆಸ್ನವರು ಅನೇಕ ಕಡೆಯವರಿಗೆ ಕ್ಯಾಂಡಿಡೇಟ್ಗಳೇ ಸಿಕ್ಕಿಲ್ಲ. ಇಂಥ ಒಂದು ಪರಿಸ್ಥಿತಿ ನಮಗೆ, ಒಂದೊಂದು ಸೀಟಿಗೆ 5 ಜನ 6 ಜನ ಕಾಂಪಿಟೇಟರ್ಸ್ ಹೆಂಗೆ ಸಮಾಧಾನ ಮಾಡಬೇಕು ಅಂತ, ಅದೇ ನಮ್ಮ ಚುನಾವಣೆ ಗೆಲುವಿಗೆ ಒಂದು ಅಗ್ನಿಪರೀಕ್ಷೆ ಆಗಿದೆ. ಅವ್ರಿಗೆ ಸಮಾಧಾನ ಮಾಡಿ ಒಬ್ಬೊಬ್ಬರೇ ನಿಲ್ಲಬೇಕು ಅನ್ನೋಂಥ ಪ್ರಯತ್ನವನ್ನು ನಮ್ಮ ಹಿತೇಶಿಗಳತ್ತ ಪ್ರಯತ್ನ ನಡೆಸ್ತಾ ಇದ್ವಿ ನಾವು. ನಾವು ಕನಿಷ್ಠ ಈ ಬಾರಿ 80%ಗೂ ಹೆಚ್ಚು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆಲ್ತೀವಿ ನಾವು. ಹುಬ್ಬಳ್ಳಿಗೆ ಭೇಟಿ ನೀಡಿದ ಅವರು ಪರಿಷತ್ನಲ್ಲಿ ನಡೆದ ಗಲಾಟೆ ವಿಚಾರವಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಬಂಡತನದಿಂದ ಸಭಾಪತಿ ಸ್ಥಾನ ಉಳಿಸಿಕೊಳ್ಳಲು ಮಾಡಿದ ಕುತಂತ್ರ ರಾಜಕಾರಣವಿದು, ಜೆಡಿಎಸ್ ಬಿಜೆಪಿ ಒಂದಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದೇವೆ. ಪ್ರತಾಪ್ ಚಂದ್ರ ಶೆಟ್ಟಿ ಸಜ್ಜನ ರಾಜಕಾರಣಿ, ಅವರಿಗೂ ಕಪ್ಪು ಚುಕ್ಕೆ ಬರುವಂತೆ ಮಾಡಿದ್ದಾರೆ, ಇದೊಂದು ಪೂರ್ವ ನಿಯೋಜಿತ ಸಂಚು ಎಂದು ಕಿಡಿಕಾರಿದರು. ಬಹುಮತವಿಲ್ಲದೆ ಅಲ್ಪಸಂಖ್ಯಾತರಾದ ಬಳಿಕ ರಾಜೀನಾಮೆ ಕೊಡಬೇಕಿತ್ತು. ಪರಿಷತ್ನಲ್ಲಿ ನಡೆದ ಘಟನೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕ್ಷಮೆ ಕೇಳಬೇಕು ಹಾಗೂ ಮುಂದೆ ಹೀಗೆ ಮಾಡಲವೆಂದು ಹೇಳಿಕೆ ನೀಡಬೇಕು. ಬಹುಮತ ಇಲ್ಲದಿರುವವರನ್ನು ಮುಂದುವರಿಸಲು ಸಾಧ್ಯವೇ ಇಲ್ಲ. ದಾದಾಗಿರಿ ಮಾಡಿಕೊಂಡು ಬಹುಮತ ಇಲ್ಲದಿದ್ದರೂ ನಾವು ಸಭಾಪತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎನ್ನುವುದು ಜನ ಕ್ಷಮಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಷತ್ಗೆ ಅದರದ್ದೇ ಆದ ಮಹತ್ವವಿದೆ. ಈ ಕುತಂತ್ರ ರಾಜಕಾರಣ ದೇಶದ ಜನರಿಗೆ ಮಾಡಿದ ದ್ರೋಹ. ಪ್ರತಾಪ್ ಚಂದ್ರ ಶೆಟ್ಟರು ಅವರೇ ರಾಜೀನಾಮೆ ಕೊಡಬೇಕಿತ್ತು. ರಾಜೀನಾಮೆ ಕೊಟ್ಟ ಬಳಿಕ ಯಾರು ಸಭಾಪತಿ ಆಗಬೇಕು ಎನ್ನುವುದನ್ನು ಜೆಡಿಎಸ್ ಮತ್ತು ಬಿಜೆಪಿಯವರು ಕುಳಿತು ಚರ್ಚೆ ಮಾಡಿ ನಿರ್ಧಾರ ಮಾಡುತ್ತೇವೆ ಎಂದರು. ಗ್ರಾಮ ಪಂಚಾಯತಿ ಚುನಾವಣೆ ಕುರಿತು ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 80% ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.